ನಮಸ್ಕಾರ ಫ್ರೆಂಡ್ಸ್, ಟೆಕ್ ದೋಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಫೇಸ್ಬುಕ್ನ ಡಾಟಾ ಲೀಕ್ ಬಗ್ಗೆ ಕುರಿತು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ದ್ಯಾಟ್ ಫೇಸ್ಬುಕ್ ಇವಾಗ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಫ್ರೆಂಡ್ಸ್ ನಮಗೆ. ಸೊ ಆ ಅಪ್ಡೇಟ್ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಅಪ್ಡೇಟಿಂದ ನೀವು ನಿಮ್ಮ ಡಾಟಾವನ್ನು ಸೇಫ್ ಆಗಿ ಇಟ್ಕೋಬೋದು. ಪ್ರೈವಸಿಯನ್ನು ಯಾವುದೇ ಒಂದು ನೀವು ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಮೊಬೈಲ್ ನಿಮ್ಮ ಆ್ಯಕ್ಟಿವಿಟಿ ಇದ್ದರೆ ನೀವು ಅದನ್ನು ಸೇಫ್ ಆಗಿ ಇಟ್ಕೋಬಹುದು ಅನ್ನೋದನ್ನು ಫೇಸ್ಬುಕ್ ಹೇಳುತ್ತೆ ಫ್ರೆಂಡ್ಸ್ ಇಲ್ಲಿ. ಸೊ ಅದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನಮ್ಮ ಚಾನಲು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಕಾಣಿಸೋ ಒಂದು ರೆಡ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ನೋಡ್ತಾ ಇದ್ದರೆ ಮೊಬೈಲ್ಗಳಲ್ಲಿ ಒಂದು ರೆಡ್ ಕಲರ್ ಬಟನ್ ಕಾಣಿಸುತ್ತೆ ಸಬ್ಸ್ಕ್ರೈಬ್ ಅಂತ, ಕ್ಲಿಕ್ ಮಾಡಿ ಅದ್ರ ಜೊತೆಗೇ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಸೊ ಇವೆರಡು ಉಚಿತವಾಗಿದೆ, ಯಾವುದೇ ಕಾಸ್ಟ್ ಇರಲ್ಲ, ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಫ್ರೆಂಡ್ಸ್, ಲೆಟ್ಸ್ ಗೋ ಟು ಮೊಬೈಲ್. ಮೊಬೈಲಲ್ಲಿ ಹೋಗಿ ನೋಡೋಣ. ಮೊಬೈಲಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಒಂದು ನಿಮಗೆ ಅಪ್ಡೇಟನ್ನು ಸಿಗುತ್ತೆ ಮೊಬೈಲಲ್ಲಿ ಅಂತ. ಸೊ ದ್ಯಾಟ್ ಲೆಟ್ಸ್ ಗೋ ಟು ಮೊಬೈಲ್. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಫೇಸ್ಬುಕ್ ನಿಮ್ಮದು ಅಥವಾ ವೆಬ್ಸೈಟಲ್ಲೇ ಆಗಲಿ ಮೊಬೈಲ್ ಅಪ್ಲಿಕೇಶನಲ್ಲೇ ಆಗಲಿ. ಸೊ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದರೆ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ಅಕೌಂಟ್ ಸೆಟ್ಟಿಂಗಲ್ಲಿ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ನೀವು ಪ್ರೊಫೈಲಲ್ಲಿ ಹೋಗಿ ಸೈಡ್ಗೆ ಪ್ರೊಫೈಲಲ್ಲಿ ಹೋಗಿಬಿಟ್ಟು ಅಕೌಂಟ್ ಸೆಟ್ಟಿಂಗಲ್ಲಿ ಹೋಗಿ ಅಕೌಂಟ್ ಸೆಟ್ಟಿಂಗಲ್ಲಿ ಹೋದ ತಕ್ಷಣ ಇಲ್ಲಿ ಕೆಳಗಡೆ ನೋಡ್ತೀರಾ ಫ್ರೆಂಡ್ಸ್, ಆ್ಯಪ್ಸ್ ಅಂತ ಕಾಣಿಸುತ್ತೆ ಒಂದು. ಲಾಸ್ಟ್ ಕೆಳಗಡೆಯಿಂದ ಲಿಂಕ್ಡು ಸಪೋರ್ಟ್ ಇನ್ಬಾಕ್ಸ್ ಆ್ಯಡ್ಸ್ ಅಂತಿದೆಯಲ್ವ, ಫೋರ್ತು. ಸೊ ಇದರಲ್ಲಿ ಆ್ಯಪ್ಸ್ ಅಂತಿದೆಯಲ್ವ, ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್, ನಿಮಗೆ ನಿಮ್ಮ ಯಾವ್ಯಾವ ಅಪ್ಲಿಕೇಶನ್ಗಳು ಆ್ಯಕ್ಟಿವಿಟಿ ಇದೆ ಅಂತಲೂ ನಿಮಗೆ ತೋರಿಸುತ್ತೆ ಇದರಲ್ಲಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಫಸ್ಟ್ ಕಾಣಿಸುತ್ತಲ್ವ ಲಾಗ್ಡ್ ಇನ್ ವಿತ್ ಫೇಸ್ಬುಕ್. ಸೊ ಲಾಗ್ಡ್ ಇನ್ ವಿತ್ ಫೇಸ್ಬುಕ್ ಅಂದರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಪರ್ಮಿಷನ್ ಕೇಳಿದಾಗ ನೀವು ಜಸ್ಟ್ ನಿಮಗೆ ಯಾವಾಗ ಇಮೇಲು ಮೊಬೈಲ್ ನಂಬರು ಎಲ್ಲಿ ವೆರಿಫೈ ಮಾಡೋದು, ಇವಾಗ ಜಸ್ಟ್ ನಾವು ಲಾಗ್ ಥ್ರೂ ಫೇಸ್ಬುಕ್ ಅಂತ ನೀವು ಟಕ್ ಅಂತ ಲಾಗಿನ್ ಥ್ರೂ ಫೇಸ್ಬುಕ್ ಮಾಡಿಬಿಟ್ಟಿರ್ತೀರ. ಸೊ ಅದಕ್ಕೋಸ್ಕರ ಅದು ಇದೇ ನಾವು ಮಾಡ್ತಾ ಇರೋದು ಒಂದು ದೊಡ್ಡ ತಪ್ಪು. ಸೊ ನಾವೇನಾದರೂ ಲಾಗಿನ್ ಮಾಡಬೇಕು ಅಂದರೆ ಕಂಟಿನ್ಯೂ ಟು ವಿತ್ ಫೇಸ್ಬುಕ್ ಅಂತ ಬರುತ್ತೆ. ಸೊ ನಾವು ಅದನ್ನು ಟಕ್ ಅಂತ ಫೇಸ್ಬುಕ್ಕಲ್ಲಿ ಕ್ಲಿಕ್ ಮಾಡಿ ಲಾಗಿನ್ ಆಗಿಬಿಡ್ತೀವಿ. ಸೊ ಅದರಿಂದ ಏನಾಗುತ್ತಂದರೆ ನಾವು ಲಾಗಿನ್ ಆಗಿರುವಂಥ ಆ್ಯಪು ಆ್ಯಪ್ ಡಾಟಾ ಎಲ್ಲ ಫೇಸ್ಬುಕ್ಕಲ್ಲಿ ಲೀಕ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಈ ಅಪ್ಡೇಟು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಲಾಗ್ ಇನ್ ವಿತ್ ಫೇಸ್ಬುಕ್ ಅಂತ ಇದೆಯಲ್ಲ, ಅದರ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಫ್ರೆಂಡ್ಸ್, ಆ್ಯಕ್ಟಿವೇಟ್ ಡಾಟಾ ಆ್ಯಕ್ಸೆಸ್ ಅಲೌಡ್. ನೋಡಿ, ದೀಸ್ ಆರ್ ಆ್ಯಕ್ಟಿವ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ಸ್. ದೀಸ್ ಮೀನ್ಸ್ ದ್ಯಾಟ್ ಯು ರೀಸೆಂಟ್ಲಿ ಲಾಗ್ಡ್ ಇನ್ ಟು ದೆಮ್ ಯೂಸಿಂಗ್ ಫೇಸ್ಬುಕ್, ರೈಟ್? ಆ್ಯಂಡ್ ದೇ ಕ್ಯಾನ್ ರಿಕ್ವೆಸ್ಟ್ ಇನ್ಫಾರ್ಮೇಷನ್ ಯು ಹ್ಯಾವ್ ಚೂಸನ್ ಟು ಸೇವ್. ಸೊ ಇದು ಅಂದರೆ, ಸೊ ನೀವು ನಿಮ್ಮ ಅಲೌ ಕೊಟ್ಟಿರೋದ್ರಿಂದ ಸೊ ಆ ಡಾಟಾ ಶೇರ್ ಆಗುತ್ತೆ ಬೇರೆ ಕಡೆ, ಏನಕ್ಕಂದರೆ ನೀವು ಲಾಗ್ಡ್ ಇನ್ ವಿತ್ ಫೇಸ್ಬುಕ್ ಮಾಡಿದಿರಲ್ವಾ. ಸೊ ಅದಕ್ಕೋಸ್ಕರ ಫೇಸ್ಬುಕ್ಕು ಈ ಆ್ಯಪ್ಸ್ಗಳಲ್ಲಿ ನಾನು ನೋಡ್ತಾ ಇದ್ದರೆ ಇವಾಗ ಆ್ಯಕ್ಟಿವೇಟ್ ನನ್ನ ಮೂರು ಆ್ಯಪ್ಗಳು, ಹಾಟ್ ಸ್ಟಾರ್ ಇದೊಂದಿದೆ, ಆಮೇಲೆ ಟ್ಯೂಬ್ ಬಡಿ. ಸೊ ಇವೆಲ್ಲ ಫೇಸ್ಬುಕ್ಕು ತೊಗೊಳುತ್ತೆ ಫ್ರೆಂಡ್ಸ್. ಸೊ ಫೇಸ್ಬುಕ್ ತೊಗೊಳುತ್ತೆ, ಅದಕ್ಕೋಸ್ಕರ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ರಿಮೂವ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ರಿಮೂವಲ್ಲಿ ನಾನು ಇನ್ನೂ ಯಾವುದು ಮಾಡಿಲ್ಲ ಅಂದಮೇಲೆ ಇಲ್ಲಿ ಜೀರೋ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಜಸ್ಟ್ ಇದನ್ನು ರಿಮೂವ್ ಮಾಡಿದರೆ ಫೇಸ್ಬುಕ್ಕಿಂದ, ಸೊ ಫೇಸ್ಬುಕ್ನಲ್ಲಿ ಯಾವುದೇ ಒಂದು ನಿಮ್ಮ ಯೂಸ್ ಮಾಡುವಂಥ ಅಪ್ಲಿಕೇಶನ್ನ ಇನ್ಫಾರ್ಮೇಷನ್ನಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿ, ಯಾವುದು ನೀವು ರಿಮೂವ್ ಮಾಡಬೇಕಂತೀರಾ ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ರೈಟ್? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಜಸ್ಟ್ ನೀವು ಇಲ್ಲಿ ರಿಮೂವ್ ಅಂತ ಕೊಟ್ಟರೆ ಸಾಕು ಫ್ರೆಂಡ್ಸ್, ಡಿಲೀಟ್ ಆಗುತ್ತೆ. ಡಿಲೀಟ್ ಆಲ್ ಪೋಸ್ಟ್ಸ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಆನ್ ಫೇಸ್ಬುಕ್ ದ್ಯಾಟ್ ದೀಸ್ ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ ಮೇ ಹ್ಯಾವ್ ಪಬ್ಲಿಸ್ಡ್ ಆನ್ ಯುವರ್ ಬಿಹಾಫ್. ಸೊ ದ್ಯಾಟ್ ಓಕೆ, ಇದು ನಮಗೇನು ಪ್ರಾಬ್ಲಮ್ ಇಲ್ಲ, ನೀವು ಡಿಲೀಟ್ ಮಾಡ್ಬೋದು ಬಿಕಾಸ್ ನೀವು ಅದರಿಂದ ಏನಾದರೂ ನಾವು ಮಾಡೇ ಇಲ್ವಲ್ಲ. ಸೊ ಅದಕ್ಕೋಸ್ಕರ ನೀವು ಇದನ್ನು ಡಿಲೀಟ್ ಮಾಡಿ ಫ್ರೆಂಡ್ಸ್. ರಿಮೂವ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಆ ಅಪ್ಲಿಕೇಶನ್ಗೂ ಫೇಸ್ಬುಕ್ಕೂ ನಿಮ್ಮ ಡಾಟಾಗೂ ಯಾವುದೇ ಸಂಬಂಧ ಇರುವುದಿಲ್ಲ ಫ್ರೆಂಡ್ಸ್. ಸೊ ಅಂದರೆ ಆ ಡಾಟಾದ ಅಪ್ಲಿಕೇಶನ್ ಡಾಟಾಗಳು ಯಾವುದೇ ಒಂದು ನಿಮ್ಮದು ಪ್ರೈವಸಿ ಆಗಿರಲಿ ಅದರಲ್ಲಿ ಏನೇ ಇರಲಿ, ಸೊ ಅದು ಫೇಸ್ಬುಕ್ಕಲ್ಲಿ ಲೀಕ್ ಆಗಲ್ಲ, ಯಾರೇ ಪಡೆಯುವಂಥ ಸಾಧ್ಯವೂ ಇರಂಗಿಲ್ಲ. ಸೊ ಟು ಆ್ಯಪ್ಸ್ ವೆಬ್ಸೈಟ್ ರಿಮೌಡ್. ಓಕೆ, ಇದು ವೆಬ್ಸೈಟಲ್ಲೂ ಆಗಿರುತ್ತೆ, ಮೊಬೈಲ್ ಅಪ್ಲಿಕೇಶನಲ್ಲೂ ಕೂಡ ಆಗಿರುತ್ತೆ. ಸೊ ನೀವು ಮೊಬೈಲ್ ಅಪ್ಲಿಕೇಶನ್ಗಳು ಯೂಸ್ ಮಾಡ್ತಾ ಇಲ್ಲ, ವೆಬ್ಸೈಟಲ್ಲಿ ಮಾಡ್ತಾ ಇದ್ದರೆ ವೆಬ್ಸೈಟಲ್ಲೂ ಸೇಮ್ ಆಪ್ಷನ್ ಇರುತ್ತೆ ನಿಮಗೆ, ಅದರಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ರಿಮೂವ್ ಮಾಡ್ಬೋದು. ಸೊ ಅದಾದಮೇಲೆ ಡನ್ ಅಂತ ಕೊಡಿ ಫ್ರೆಂಡ್ಸ್, ಆಗೋಯ್ತು ನಿಮ್ಮದು. ಸೊ ದ್ಯಾಟ್ ಇಲ್ಲಿ ನೋಡಿ ಆ್ಯಕ್ಟಿವೇಟ್ ಅಂದರೆ ಹಾಟ್ ಸ್ಟಾರ್ ಒಂದಿದೆ ಅಷ್ಟೇ. ಸೊ ಅದನ್ನು ಬೇಕಾದರೆ ನಾನು ರಿಮೂವ್ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಡಾಟಾನ ಸೇಫಾಗಿ ಇಟ್ಕೋಬಹುದು ಫ್ರೆಂಡ್ಸ್. ಸೊ ಇದೇ ಒಂದು ಕ್ವಿಕ್ ಅಪ್ಡೇಟ್ ಇತ್ತು ಫೇಸ್ಬುಕ್ ಕಡೆಯಿಂದ. ಸೊ ನಿಮಗೆ ಐ ಥಿಂಕ್ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊತೀನಿ. ಸೊ ನಿಮಗೆ ಯೂಸ್ಫುಲ್ ಅಂದ್ಕೊತೀನಿ ಈ ವಿಡಿಯೋ. ಸೊ ದ್ಯಾಟ್ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಜನಗಳಿಗೆ ತಿಳಿಯೋ ಹಾಗೆ. ಸೊ ಈ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಒಂದು ನೆಕ್ಸ್ಟ್ ಯೂಸ್ಫುಲ್ ಟೆಕ್ ಆ್ಯಂಡ್ ಟ್ರಿಕ್ ಇನ್ಫಾರ್ಮ್ ಕೆಸ ಜೊತೆಗೆ. ಸೊ ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್ ಬಾಯ್.